ಹಾಯ್ ಎವ್ರಿವನ್, ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ನೋಡೋದಲ್ಲಿ KCET 2021 ಕೌನ್ಸಿಲಿಂಗ್ ಶೆಡ್ಯೂಲ್ ಯಾವ ಥರ ಇದೆ, ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್, ಸೀಟ್ ಮ್ಯಾಟ್ರಿಕ್ಸ್, ಆಪ್ಷನ್ ಎಂಟ್ರಿ, ಮಾರ್ಕ್ ಅಲಾಟ್ಮೆಂಟ್, ರಿಸಲ್ಟು, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಅದ್ರ ಬಗ್ಗೆ ಯಾವೆಲ್ಲ ಡೇಟಲ್ ಆಗ್ಬೋದು ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ನೋಡಿ ತಿಳಿಸ್ಕೊಡ್ತೀನಿ. ರಿಸಲ್ಟ್ ಅನೌನ್ಸ್ಮೆಂಟ್ ಆದಾಗ ಡೀಟೇಲ್ಸ್ ಎಲ್ಲ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಮಾಹಿತಿ ಬಂದಿದೆ ಯಾವ್ಯಾವ ಡೇಟಲ್ ನಡೆಯಬೋದು ಅಂತ ನಿಮಗೆ ನೋಡ್ಕೊಂಡು ಸ್ವಲ್ಪ ಜಸ್ಟ್ ನಿಮಗೆ ಐಡಿಯಾ ಬರುತ್ತೆ. ನಾವು ಎಷ್ಟೊಳಗೆ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಿಮಗೊಂದು ಐಡಿಯಾ ಬರುತ್ತೆ, ಒಂದು ನಾಲೆಜ್ ನಿಮಗೆ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದ್ಬಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಈ ತಿಂಗಳು ಯಾವಾಗ ಅಂದರೆ ನಿಮ್ಮದು ರಿಸಲ್ಟ್ ಅನೌನ್ಸ್ಮೆಂಟ್ ಆದಮೇಲೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಈ ತಿಂಗಳು ಎಂಡ್ ಒಳಗೆ ನಿಮಗೆ ವೆರಿಫಿಕೇಷನ್ ಆಗ್ಬೋದು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಈ ತಿಂಗಳು ಎಂಡ್ ಒಳಗೆ ವೆರಿಫಿಕೇಷನ್ ಆಗಿ ಮತ್ತು ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ನಿಮಗೆ ಯಾವ ಕೆಲಸ ಎಷ್ಟು ಸೀಟ್ಗಳಿದ್ದಾವೆ ಅಂತ ಅದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡ್ಬೋದು ಅಂತೇಳಿ ತಿಳಿಸಿದ್ದಾರೆ. ಆಪ್ಷನ್ ಎಂಟ್ರಿ ಯಾವಾಗ ಓಪನ್ ಆಗುತ್ತೆ ಅಂದರೆ ಫಸ್ಟ್ ವೀಕ್ ಅಕ್ಟೋಬರ್, ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಫಸ್ಟ್ ವೀಕ್ ಅಕ್ಟೋಬರ್ಗೆ ನಾವು ಕೌನ್ಸಿಲಿಂಗ್ ಶುರು ಮಾಡ್ತೀವಿ ಅಂತ. ಆಪ್ಷನ್ ಎಂಟ್ರಿ ಲಾಸ್ಟ್ ಬಂದ್ಬಿಟ್ಟು ಸೆಕೆಂಡ್ ವೀಕ್ ಅಕ್ಟೋಬರ್ಗೆ ಲಾಸ್ಟ್ ಎಂಟ್ರಿ ಬರುತ್ತೆ ಅಂತ ಬಂದ್ಬಿಟ್ಟು. ಮಾಕ್ ಅಲಾಟ್ಮೆಂಟ್ ಬಂದ್ಬಿಟ್ಟು ತರ್ಡ್ ವೀಕ್ ಆಫ್ ಅಕ್ಟೋಬರ್ ನಿಮಗೆ ಮಾಕ್ ಅಲಾಟ್ಮೆಂಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಬಂದ್ಬಿಟ್ಟು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಅಕ್ಟೋಬರ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ. ಪಾಯ್ಸನ್ ಟು ಚೇಂಜ್ ಆಪ್ಷನ್, ಚೇಂಜ್ ಆಪ್ಷನ್ ಬಂದ್ಬಿಟ್ಟು ಫೋರ್ತ್ ವೀಕ್ ಅಕ್ಟೋಬರ್ ಕೂಡ ನಿಮಗೆ ಸೀಟ್ ಚೇಂಜ್ ಆಪ್ಷನ್ನ ಬಿಡ್ಬೋದು. ಬಂದ್ಬಿಟ್ಟು ಪಬ್ಲಿಕೇಶನ್ ಆಫ್ ಫಸ್ಟ್ ಅಲಾಟ್ಮೆಂಟ್ ರಿಸಲ್ಟ್ ಅಂದರೆ ಫಸ್ಟ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ್ಬಿಟ್ಟು ಫಸ್ಟ್ ವೀಕ್ ಆಫ್ ನವಂಬರ್, ನವಂಬರ್ ಫಸ್ಟ್ ವೀಕಲ್ಲಿ ಮತ್ತು ಫಸ್ಟ್ ರೌಂಡ್ ರಿಸಲ್ಟ್ ಅಲಾಟ್ಮೆಂಟ್ ಕೂಡ ಮಾಡ್ಬೋದು. ಈ ಥರ ನಿಮಗೆ ಇವಾಗ ಬಂದಿದೆ ಅಂತ. ಎಕ್ಸಸೈಸ್ ಆಫ್ ಚಾಯ್ಸಸ್ ಬೈ ದ ಕ್ಯಾಂಡಿಡೇಟ್ಸ್, ಅದು ಬಂದ್ಬಿಟ್ಟು ಸೆಕೆಂಡ್ ವೀಕ್ ಆಫ್ ನವಂಬರ್, ಎರಡನೇ ವೀಕಲ್ಲಿ ನೀವು ಕ್ಯಾಂಡಿಡೇಟು ಯಾವ್ಯಾವ ಸೀಟ್ಗಳಿದ್ದಾವೆ, ನಿಮಗೆ ಯಾವ್ಯಾವ ಸೀಟ್ಗಳು ಸಿಗ್ಬೋದು, ಯಾವ್ಯಾವ ಸೀಕ್ರೆಟ್ ಐತೆ ಅಂತೇಳಿ ನೀವು ಎಕ್ಸಸೈಜ್ ಮಾಡ್ಬೋದು. ಅದು ಬಂದ್ಬಿಟ್ಟು ಇನ್ನು ಫಸ್ಟ್ ರೌಂಡ್ ಸೀಟ್ಗಳು ನಿಮಗೆ ಯಾವ್ಯಾವ ಸಿಕ್ಕಿರುತ್ತೆ ಅದ್ರ ಬಗ್ಗೆ ನೀವು ನೋಡ್ಕೋಬೋದು. ಅದು ಬಂದ್ಬಿಟ್ಟು ಸೆಕೆಂಡ್ ವೀಕ್ ಆಫ್ ನವಂಬರು ನಿಮಗೆ ಅದು ಮೋಸ್ಟ್ ಪ್ರಾಬಲಿ ಆಗ್ಬೋದು ಅಂತೇಳಿ ಕೂಡ ಮಿಷನ್ ಮಾಡಿದ್ದಾರೆ. ಮತ್ತು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಬಂದ್ಬಿಟ್ಟು ನಿಮಗೆ ತರ್ಡ್ ವೀಕ್ ಆಫ್ ನವಂಬರ್, ತರ್ಡ್ ವೀಕ್ ಆಫ್ ನವಂಬರ್ ನಿಮಗೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಕೂಡ ನಿಮಗೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದ್ಬಿಟ್ಟು ಮಾಡಿಫೈಡ್ ಡಿಲೇಟ್ ಅವೆಲ್ಲ ಬಂದ್ಬಿಟ್ಟು ಫೋರ್ತ್ ವೀಕ್ ಆಫ್ ನವಂಬರ್ ನಿಮಗೆ ಕೊಡ್ತಾರೆ. ರೀಆರ್ಡರ್ ಮಾಡಿಫೈಡ್ ಡಿಲೇಟ್ ಟು ಕಾಲೇಜ್ಗಳು ಚೇಂಜ್ ಮಾಡೋದು ಕೂಡ ಬಿಡ್ತಾರೆ ಅಂದ್ಬಿಟ್ಟು. ಆ ಸೆಕೆಂಡ್ ಅಲಾಟ್ಮೆಂಟ್ ಬಂದ್ಬಿಟ್ಟು ಡಿಸೆಂಬರ್ 2021 ಬರುತ್ತೆ, ಅದು ಕೂಡ ಡೇಟ್ ಅಫಿಷಿಯಲ್ ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ, ಆಗ ನೋಡ್ಕೋಬೋದು ಅಂತ ಬಂದ್ಬಿಟ್ಟು. ಅಲಾಟ್ಮೆಂಟ್ ಎಷ್ಟು ಡಿಸೆಂಬರ್ ಕೊಡ್ತಾರೆ ಅಂದರೆ ವೇಕೆನ್ಸಿ ರೌಂಡ್ ಅಲಾಟ್ಮೆಂಟ್ ಯಾವಾಗ ಅಂದರೆ ಯಾವ್ಯಾವ ಸೀಟ್ಗಳಿದ್ದಾವೆ ಅಂತ, ಅವು ವೇಕೆನ್ಸಿ ರೌಂಡ್ ಅಂದರೆ ಥರ್ಡ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಏನಾಗ ಕರೀತಾ ಅಂದ್ಬಿಟ್ಟು ಡಿಸೆಂಬರ್ ತಿಂಗಳು ನಿಮಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗುತ್ತೆ. ಆಗ ನೀವು ನೋಡ್ಕೋಬೋದು ಏನು ಕತೆ ಏನು ಎತ್ತ ಅಂತ ಅಂತ. ನಂತರ ಬಂದ್ಬಿಟ್ಟು ಅಲಾಟ್ಮೆಂಟ್ ಬಂದ್ಬಿಟ್ಟು ಡಿಸೆಂಬರ್ ತಿಂಗಳ ಮಾಡ್ತಾರೆ. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೇ ಥರ ಎಜ್ಜೆ ನೋಡೋಣ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ.